ನಮಸ್ಕಾರ. ಕಸ್ತೂರಿ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಾರ್ಯಕ್ರಮನ ಶುರು ಮಾಡೋಣ. ನಾನು ಪ್ರಿಯಾ, ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಡಾಕ್ಟರ್ ಸುದಿನೇಶ್ ಗುರ್ಜಿರತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇರ್ತೇನೆ. ಸಂಚಿಕೆಯನ್ನು ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ. ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಗೊತ್ತೇ ಇದೆ ಗುರುಜಿಯವರು ನಾಲ್ಕೇ ದಿನದಲ್ಲಿ ನಕ್ಷತ್ರ ನಡೆಯನ್ನು ಹೇಳ್ಕೊಡ್ತಾರೆ. ಸೊ ಹುಬ್ಬಳ್ಳಿ ಕೂಡ ಬರ್ತಾ ಗುರುಜಿಯವರು ಮಾರ್ಚ್ 24-25 ತಾರೀಕಿಗೆ ಇದೇ ತಿಂಗಳಲ್ಲಿ. ಇನ್ನೇನು ಕೆಲವೇ ದಿನ ಇದೆ, ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದು ಕಲ್ತ್ಕೊಳ್ಳಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಗುರು ಹತ್ರ ಖಂಡಿತ ಒಂದು ವಿಷಯ ಮಾತನಾಡಲೇಬೇಕು. ಯಾಕಂತ ಹೇಳಿದ್ರೆ ಗುರುಜಿ, ಶುಕ್ರವಾರದ ಕಾರ್ಯಕ್ರಮದಲ್ಲಿ ಖಂಡಿತ ಬೆಳಗ್ಗೆ ಸ್ಮಿತಾ ಜೊತೆ ನೀವು ಮಾತನಾಡ್ತಾ ಇದ್ರಿ, ಬೆಂಕಿ ಅವಘಡ ಆಗುತ್ತೆ, ಕುಜಗ್ರಹ ಧನುರಾಶಿ ಪ್ರವೇಶ ಆಗುತ್ತೆ ಅಂತ. ಸೊ ತುಂಬಾ ಜನ ಕಾರ್ಯಕ್ರಮವನ್ನ ನೋಡಿರ್ತಾರೆ. ಸೊ ಇವತ್ತು ನ್ಯೂಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಮಾರ್ಚ್ 7ನೇ ತಾರೀಕು ಕುಜಗ್ರಹ ಧನುರಾಶಿ ಪ್ರವೇಶ. ನಾನು ಅದರ ಬಗ್ಗೆ ನಾನು ಫ್ರೈಡೇ ಬೆಳಿಗ್ಗೆ ಮಾತಾಡಿದ್ರಿ. ಯಾವಾಗ ಅಗ್ನಿ ತತ್ವ ರಾಶಿ ಶನಿ ಮತ್ತೆ ಕುಜರು ಪ್ರವೇಶ ಆಗ್ತಾರೆ, ಬೆಂಕಿ ಅವಘಡಗಳು ಮತ್ತೆ ನಾನು ಹೇಳಿದೆ, ನಾನು ಫಾರೆಸ್ಟ್ ಫೈರ್ಸ್ ಅಂತ ಹೇಳಿದ್ದೆ. ಇವತ್ತು ನ್ಯೂಸ್ ಅಲ್ಲಿ ಫುಲ್ ಅದೇ, ತಮಿಳ್ನಾಡಲ್ಲಿ ಫಾರೆಸ್ಟ್ ಫೈರ್ ಇದೆ, ಮತ್ತೆ ಕಠ್ಮಂಡುವಲ್ಲಿ ಫ್ಲೈಟ್ ಇನ್ಸಿಡೆಂಟ್, ಕಠ್ಮಂಡು ನೇಪಾಳಲ್ಲಿ ಒಂದು ಫ್ಲೈಟ್ ಇದ್ದಕ್ಕಿದ್ದಂಗೆ ಲ್ಯಾಂಡ್ ಆಗ್ಬೇಕಾದ್ರೆ ಬೆಂಕಿ ಹತ್ಕೊಂಡು ಒಂದು 50 ಜನ ಇದಾದ್ರು ಅಂತ. ಇದೆಲ್ಲ ಒಂದು ಮುಂಡೇನ್ ಅಸ್ಟ್ರಾಲಜಿಲಿ ನಮಗೆ ಕರೆಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. ಮತ್ತೆ 2nd May ವರೆಗೂ ಇದಿರೋದ್ರಿಂದ ಅಲ್ಲಿವರೆಗೂ ಸ್ವಲ್ಪ ಬೆಂಕಿ ಅನಾಹುತಗಳು ಬಹಳ ಹೆಚ್ಚಾಗಿರುತ್ತೆ ಶನಿ ಮತ್ತೆ ಕುಜರ ಮುಂದೆ ಸಂಬಂಧದಿಂದ. ಅಂದ್ರೆ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಗ್ರಹನೂ ಕನ್ಸ್ಟ್ರಕ್ಟಿವ್ ಆಗ್ತಾರೆ ಅಥವಾ ಡಿಸ್ಟ್ರಕ್ಟಿವ್ ಆಗ್ತಾರೆ. ಯಾಕಂದ್ರೆ ಲೈಫ್ ಸೈಕಲ್ ಏನು ಅಂತಂದ್ರೆ ಕನ್ಸ್ಟ್ರಕ್ಷನ್ ಅಂಡ್ ಡಿಸ್ಟ್ರಕ್ಷನ್, ಹೌದು, ಮಧ್ಯದಲ್ಲಿ ಆಪರೇಷನ್, ಅದನ್ನೇ GOD ಅಂತ ಹೇಳಿರೋದು, ಜನರೇಟರ್ ಆಪರೇಟರ್ ಡಿಸ್ಟ್ರಕ್ಟರ್, GOD ಗಾಡ್. ಸೊ ಅಷ್ಟಕ್ಕೆ ಅದು ಭಗವಂತನ ಒಂದು ಲೀಲೆ ಬರ್ತಕ್ಕಂಥದ್ದು ಅಂತ. ಸೊ ಇದು ಇನ್ನೊಂದೇನಂದ್ರೆ ನಮ್ಮ ಜಾತಕಗಳಲ್ಲಿ ಶನಿ ಮತ್ತು ಕುಜರು ಒಂದಾಗಿದ್ದಾಗ ನಮ್ಮ ಜೀವನದಲ್ಲಿ ಸ್ವಲ್ಪ ಈ ಥರ ಬೆಂಕಿ ಅವಘಡಗಳಲ್ಲ, ಬೆಂಕಿ ಸ್ಪಾರ್ಕ್, ಬಹಳ ಕೋಪ ಬರ್ತಕ್ಕಂಥದ್ದು, ಹೆಚ್ಚು ಆವೇಶ ಬರ್ತಕ್ಕಂಥದ್ದು, ಇದನ್ನು ಅದು ಹೈಯರ್ ಲೆವೆಲಲ್ಲಿ ನಮಗೆ ಬೆಂಕಿ ಅವಘಡಗಳು ಅಂತ ಹೇಳ್ತೀವಿ. ಲೋಯರ್ ಲೆವೆಲಲ್ಲಿ ನಮಗೆ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ ನಮ್ಮ ಗುಣಧರ್ಮಗಳಲ್ಲಿ ಭಾಳ ವ್ಯತ್ಯಾಸ ಆಗುತ್ತೆ. ಓಕೆ, ಖಂಡಿತ ಅದು ಖುಷಿ. ನಂಗೆ ಅಂದ್ರೆ ಆಶ್ಚರ್ಯ, ಖುಷಿ ಅಲ್ಲ ಆಶ್ಚರ್ಯ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫ್ರೈಡೇ ತಾನೇ ನೀವು ಪ್ರೆಡಿಕ್ಟ್ ಮಾಡಿ ಹೇಳಿದ್ರೆ ನಮ್ಮ ನಕ್ಷತ್ರ ನಾಡಿಯಲ್ಲಿ ಇಷ್ಟೊಂದು ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ಇವಾಗ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಪ್ರಿಡಿಕ್ಟ್ ಮಾಡಿದ ಒಂದ್ ಕಡೆ ಆದ್ರೆ ಖಂಡಿತ ಒಂದು ಬೇಜಾರ್ ವಿಷಯ. ಯಾಕಂದ್ರೆ ತುಂಬಾ ಜನ ಅವ್ರ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ. ಇಟ್ಸ್ ಅ ಸ್ಯಾಡ್ ನ್ಯೂಸ್. ಹೌದು, ನಾವು ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಖಂಡಿತ ಇಟ್ಸ್ ನಾಟ್ ಇದು, ಬಟ್ ಆ ತರ ಆಗ್ಬಾರ್ದು ಅಷ್ಟೇ. ಇಟ್ಸ್ ಅಂದ್ರೆ ಒಂದು ಸೈನ್ಸ್, ಅಂದ್ರೆ ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂತ ಒಂದು ವಿಜ್ಞಾನ, ಆ ವಿಜ್ಞಾನದಲ್ಲಿ ಈ ತರ ಇರುತ್ತೆ. ಬಟ್ ಯಾವುದನ್ನು ಹಣೆಬರಹನ ತಪ್ಸಕ್ಕಾಗೋದಿಲ್ಲ, ನಾವು ವಿಧಿನ ತಪ್ಸಕ್ಕಾಗೋದಿಲ್ಲ, ವಿಧಿ ಅನುಭವಿಸಲೇಬೇಕು. ಬಟ್ ಏನು ಅಂದ್ರೆ ಒಂದು ಇಂಡಿಕೇಶನ್ ಕೊಡ್ತಕ್ಕಂಥದ್ದು, ಈ ರೀತಿ ನಾವು ಎಚ್ಚರವಾಗಿರಬೇಕು, ಮತ್ತೆ ಕಾಡಲ್ಲಿ ನಾವು ಬಹಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈಗ ಪ್ರಾಣಿಗಳು ಬಹಳ ವಿಶೇಷವಾಗಿಲ್ಲ, ಯಾಕಂದ್ರೆ ಈಗೆಲ್ಲ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಪಾಪ ಕಾಡು ಪ್ರಾಣಿಗಳು, ಇಲ್ಲಿರೋರು ಕಾಡುವ ಪ್ರಾಣಿ, ಅಲ್ಲಿ ಕಾಡು ಪ್ರಾಣಿ, ಇಲ್ಲಿ ಕಾಡುವ ಪ್ರಾಣಿ, ಅಲ್ಲಿ ಕಾಡು ಪ್ರಾಣಿ, ಇರ್ಲಿ ಓಕೆ. ಸೊ ಅಲ್ಲಿರ್ತಕ್ಕಂಥ ಕಾಡು ಪ್ರಾಣಿನ ನಾವು ಬಹಳ ವಿಶೇಷವಾಗಿ ಕಾಪಾಡಬೇಕು. ಸೊ ಇದೆಲ್ಲ ಒಂದು ಇಂಡಿಕೇಶನ್ ಇರ್ತಕ್ಕಂಥದ್ದು. ಇದರಲ್ಲೇ ನಾವು ಇಂಡಿಕೇಶನ್ ತಗೊಂಡಾಗ ಹೆಲ್ಪ್ ಆಗ್ಬೋದೇನೋ ಅಂತ ಒಂದು ಉದ್ದೇಶ ಅಷ್ಟೇ. ಅದು ಬಿಟ್ಟರೆ ಯಾವುದನ್ನು ಏನು ತಪ್ಸಕ್ಕಾಗಲ್ಲ. ಬಟ್ ವಿ ಹ್ಯಾವ್ ಟು ಪ್ರೇ ಗಾಡ್, ಭಗವಂತನ ಸ್ಮರಿಸಿ ಇಂಥ ಅವಘಡಗಳನ್ನ ದಯವಿಟ್ಟು ತಪ್ಸಪ್ಪ ಮಾಡೋದು ಬೇಡ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಷ್ಟೇ ಹೊರತು, ಇದೆಲ್ಲ ಒಂದು ಇಂಡಿಕೇಶನ್ ಅಂತ ಹೇಳ್ಬೋದು ಅಷ್ಟೇ ಹೊರತು, ಇದರಿಂದ ಮೆಚ್ಚುಗೆ ನಾನು ಹೇಳ್ದಂಗಾಯ್ತು ಅನ್ನೋದು ಅದು ಆ ಅಹಂಕಾರದ ಪರಮಾವಧಿ ಆಗುತ್ತೆ. ನಾನು ಹೇಳ್ದಂಗಾಯ್ತು, ನಾನು ಮೊನ್ನೆ ತಾನೇ ಹೇಳಿದ್ದೆ, ಅದು ಬೇಡ. ಆ ಥರ ಇದೆ ಇಂಡಿಕೇಶನ್, ಇದೆ ಹುಷಾರಾಗಿರ್ಬೇಕು ಅಷ್ಟೇ. ಈಗ ನಾನು ಹೋಗ್ತಾರೆ, ನನ್ನ ಫೇಟ್ ಆ ಥರ ಇತ್ತು ಅಂದ್ರೆ ನಾವು ಆಗ್ಬೇಕಾಗತ್ತಷ್ಟೇ, ಅದಕ್ಕೆ ಬಲಿಪಶು ಆಗ್ಬೇಕಾಗತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಆಸೆ. ಜಾತಕ ನೋಡುವಂತ ಉದ್ದೇಶನೇ ಅದು. ಯಾಕಂದ್ರೆ ಜೀವನ ಮುಂದೆ ಹೇಗಿರ್ ತಿಳ್ಕೊಳ್ಳೋ ಆಸಕ್ತಿ ಪ್ರತಿಯೊಬ್ಬರಲ್ಲಿ ಇದ್ರೆ ಈ ತರ ಒಂದಿಷ್ಟು ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಖಂಡಿತ ಇದ್ದೇ ಇರುತ್ತೆ. ಸೊ ಪ್ರಿಡಿಕ್ಟ್ ಮಾಡಿದಾಗ ಈ ತರ ಆಗುತ್ತೆ ಅಂತ ಹೇಳಿದಾಗ ಖಂಡಿತ ಎಚ್ಚರವಾಗಿರ್ಲಿ ಅನ್ನೋದೇ ಒಂದೇ ಉದ್ದೇಶ ಆಗಿರುತ್ತೆ ಅಷ್ಟೇ, ಬಿಟ್ಟರೆ ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಬಟ್ ಎನಿವೇಸ್, ಇವಾಗ ಕಾರ್ಯಕ್ರಮನ ಮುಂದುವರ್ಸೋಣ. ಸಾಕಷ್ಟು ಕರೆಗಳು ಬರ್ತಾ ಇದೆ, ಕರೆಗಳನ್ನ ಸ್ವೀಕರಿಸುವಂತ ಸಮಯ. ಫಸ್ಟ್ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕು, ಡೇಟ್ ಆಫ್ ಬರ್ತ್ ಹೇಳಿ. 10/11/1990 1990. ಟೈಮಿಂಗ್ಸ್ ಏನು ಸರ್? 3:30 AM ಮೇಡಮ್. 3:30 AM. ಹುಟ್ಟಿರುವಂತ ಊರು ಸರ್? ಹುಬ್ಳಿ. ಹುಬ್ಳಿ ಸರ್. ಗುರುಜಿ ಹುಬ್ಳಿಗೆ ಬರ್ತಾ ಇದ್ದಾರೆ ಮಾರ್ಚ್ 24-25ಕ್ಕೆ. ಹಲೋ ಸರ್, ಮಾತಾಡಿ. ನಮಸ್ತೆ ಗುರುಜಿ. ಹಾ ಹೇಳಿ ಸರ್, ಏನ್ ಕೇಳ್ಬೇಕಾಯ್ತು? ಗುರುಜಿ ಜಾಬ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಜಾಬ್ ಟ್ರೈ ಮಾಡ್ತಾ ಇದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಶುಕ್ರದಶೆ ನಡೀತಾ ಇದೆ, ಈಗ ಬುಧಭುಕ್ತಿ ನಡೀತಾ ಇದೆ. ಅಂತರ್ಭುಕ್ತಿ ನೋಡಿದಾಗ 2018 April ವರೆಗೂ ರಾಹು, ಶುಕ್ರ ಬುಧ ರಾಹು ಕಾಂಬಿನೇಷನ್ ನೋಡೋಣ.
ಶುಕ್ರ 2-9, ರಾಹು 4-6, ಬುಧ 6 ಬರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಕೇತುನಲ್ಲಿ 6-10-11 ಕಾಂಬಿನೇಷನ್ ಬರ್ತಾ ಇದೆ. 1 ಏಪ್ರಿಲ್ ಆದ ನಂತರ ಒಂದು ಇಂಟರ್ವ್ಯೂ ಬರುತ್ತೆ, ಖಂಡಿತ ಸೆಲೆಕ್ಟ್ ಆಗ್ತೀರಾ, ಏನೂ ವರಿ ಮಾಡಿಬಿಡಿ. ಜಸ್ಟ್ ಇವಾಗ ಒಂದು 15-20 ಡೇಸ್ ವೇಟ್ ಮಾಡಿ, ಖಂಡಿತ ಜಾಬ್ ಸಿಗುತ್ತೆ. ಈಗಲೂ ಕೂಡ ಹತ್ರ ಹತ್ರದಲ್ಲಿ ಬಂದು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಕಾಂಬಿನೇಷನ್ ಬರ್ತಾ ಇದೆ. ಮುಂದೆ ಬರ್ತಕ್ಕಂಥದ್ದು 11 ಕಾಂಬಿನೇಷನ್ ಬರುತ್ತೆ, 6-10-11 ಕಾಂಬಿನೇಷನು ಕೇತುನಲ್ಲಿದೆ. ದಶಾ ಚೆನ್ನಾಗಿದೆ, ಭುಕ್ತಿನೂ ಕೂಡ ಎಸ್ ಅಂತ ಇದೆ. ಅಂತರ್ಭುಕ್ತಿ ಎಸ್ ಅನ್ಬಿಡ್ಬೇಕು. ಒಂದೇ ತಿಂಗಳು ಮ್ಯಾಕ್ಸಿಮಮ್, ಇಲ್ಲಿಂದ ಒಂದು ತಿಂಗಳಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತೀರಾ, ಕೆಲಸಕ್ಕೆ ಹೋಗ್ತೀರಾ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇನ್ನೊಂದು ಕರೆಸಿದ್ವಾಗಿದೆ. ಹಲೋ. ಹಾ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ, ಯಾರ ಬಗ್ಗೆ ಕೇಳಬೇಕು, ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಅಕ್ಕನ ಗಂಡನ ಬಗ್ಗೆ. ದಿನಾಂಕ? ದಿನಾಂಕ ಗೊತ್ತಿದೆ, ಟೈಮ್ ಗೊತ್ತಿಲ್ಲ ಮೇಡಮ್. ನಂಬರ್ ಹೇಳಿ, ಆಗಿದ್ರೆ 1-249 ಒಂದು ನಂಬರ್ ಹೇಳಿ. 200. ಸರಿ, ಕೇಳಿ, ಏನ್ ಪ್ರಶ್ನೆ ಕೇಳಬೇಕು, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ನೀವು ಕೇಳಿರ್ತಕ್ಕಂತ ಪ್ರಶ್ನಾ ಶಾಸ್ತ್ರದಲ್ಲಿ ಸೂರ್ಯ ದಶೆ ನಡೀತಾ ಇದೆ, ಸೂರ್ಯ ದಶೆಯಲ್ಲಿ ಗುರು ಭಕ್ತಿ ನಡೀತಾ ಇದೆ. ಸೂರ್ಯ ಮತ್ತೆ ಗುರು ಹೇಗಿದೆ ಅಂತ ನೋಡೋಣ. 2-8 ಕಾಂಬಿನೇಷನ್ನು ಮತ್ತೆ ಬುಧ 2-6-9 ಅಂಡರ್ಗ್ರೌಂಡ್ ಅಲ್ಲಿ 12 ಇದೆ. ಏನು ಕೇಳಬೇಕಾಯ್ತಮ್ಮ? ಇವ್ರು ಬಿಸ್ನೆಸ್ ಹಾಕಿದ್ದಾರೆ ಗುರುಜಿ, ಇನ್ವರ್ಟರ್ ಬಿಸ್ನೆಸ್, ಒಟ್ಟ ಅಭಿವೃದ್ಧಿ ಇಲ್ಲ, ಗಿರಾಕಿಗಳು ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಏನು ಲಾಭನೇ ಇಲ್ಲ ಗುರುಜಿ. 8 ಆಯ್ತು, ಏನು ಆಗ್ತಾ ಇಲ್ಲ. ನೋಡಿ, ನಾನು ಪ್ರಶ್ನಾಶಾಸ್ತ್ರ ಬಹಳ ಆಕ್ಯುರೇಟ್ ಆಗಿ ಬರುತ್ತೆ ಅಂತ ಹೇಳ್ತೀವಿ. 2-8-12 ಕಾಂಬಿನೇಷನ್ ಇದೆ, ಮತ್ತೆ ಈಗ ನಡೀತಾ ಇರತಕ್ಕಂಥದ್ದು 2-6-12 ಕಾಂಬಿನೇಷನ್. ಬಟ್ ಆಗಿರ್ತಕ್ಕಂಥ ಬಿಸ್ನೆಸ್ ತುಂಬ ಚೆನ್ನಾಗಿದೆ ಅಂತ ಬರ್ತಾ ಇದೆ, 2-11 ಎಲ್ಲ ಬರ್ತಾ ಇದೆ. ಆದರೆ 12 ಬಂದರೆ ಲಾಸ್ ಅಂತ ತೋರಿಸ್ಬಿಡುತ್ತೆ, ಅದು ನಮ್ಮ ಫ್ರೂಟಲ್ಲೇ ಇದ್ದುಬಿಟ್ರೆ ಭಾಳ ಕಷ್ಟಕರವಾಗಿರುತ್ತೆ. ಮುಂದೆ ಬರ್ತಕ್ಕಂಥ ಕೇತು ಭುಕ್ತಿಗಳು 12 ತೋರಿಸ್ತಾ ಇದೆ, ಸ್ವಲ್ಪ ಕಷ್ಟಕರವಾಗಿದೆ. ಮುಂದೆ ಬರ್ತಕ್ಕಂಥ ಚಂದ್ರದಶ ನೋಡ್ತೀನಿ. ಈಗ ನೀವು ಕೇಳ್ಕೊಂಥ ಪ್ರಶ್ನಾಶಾಸ್ತ್ರದಲ್ಲಿ ಸೂರ್ಯದಶ ನಡೀತಾ ಇದೆ, ಮುಂದೆ ಚಂದ್ರದಶ ನಡೆಯುತ್ತೆ. ಅದರಲ್ಲಿ ಬರೀ 12-8-12 ಕಂಪ್ಲೀಟಾಗಿ ಬಿಸ್ನೆಸ್ನ ಶಟ್ ಡೌನ್ ಮಾಡುವಂಥ ಒಂದು ಸಮಯ ಬರುತ್ತೆ. ದಯವಿಟ್ಟು ಬೇಗ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. 2021ಕ್ಕೆ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಅದೇನೇನು ಔಟ್ಸ್ಟ್ಯಾಂಡಿಂಗ್ ಇದೆಯೋ ದಯವಿಟ್ಟು ವಾಪಸ್ ತೊಗೊಳ್ಳಿ. ಸಾಧ್ಯವಾದರೆ ಯಾರ ಜೊತೆ ಆದರೂ ಒಂದು ಪಾರ್ಟ್ನರ್ಶಿಪ್ ಆಗಿ ಹಣ ಕಮ್ಮಿ ಹೂಡ್ಬಿಟ್ಟು ಹೋಗಿ, ಅಥವಾ ಕೆಲಸ ಸಿಕ್ಕರೆ ಕೆಲಸಕ್ಕೆ ಹೋಗಿ, ಬಿಸ್ನೆಸ್ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಸಾರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡೋದಕ್ಕೆ ಧನ್ಯವಾದ. ಗುರುಜಿ ಹೇಗೆ ಹೇಳಿದ್ದಾರೆ ಹಾಗೆ ಮಾಡಿ. ಮಂತ್ರ ಯಂತ್ರತಂತ್ರ ಅದ್ಭುತವಾದ ಪುಸ್ತಕ ಕೂಡ ಇದೆ, ಅದಲ್ಲೆಲ್ಲ ಮಂತ್ರಗಳು ಕೂಡ ಇದೆ. ಮಂತ್ರ ಪಠನೆ ಮಾಡಿದ್ರೆ ಖಂಡಿತ ಎಲ್ಲ ಒಳ್ಳೆದಾಗುತ್ತೆ. ಪುಸ್ತಕ ಬೇಕು ಅಂದರೆ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಹಾಗೆ ವೀಕ್ಷಕರೆ, May 1 ಗುರುಜಿಯವರು ನಕ್ಷತ್ರ ನಾಡಿ 2 ಅಂತ ಮಾಡ್ತಾ ಇದ್ದಾರೆ. ಒಂದೇ ಒಂದಿನ ಮಾಡುವಂಥದ್ದು ಕ್ಲಾಸಸ್ ಆಗಿರುತ್ತೆ, ಖಂಡಿತ ಒಂದು ವಿಶೇಷವಾದಂಥ ಕ್ಲಾಸ್ ಅಂತಲೇ ಹೇಳ್ಬೋದು. ಹೊಸ ಹೊಸ ರೀತಿಯ ಕಾಂಬಿನೇಷನ್ಸ್ಗಳನ್ನ ಗುರುಜಿಯವರು ಆ ಒಂದು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತಾರೆ. ಹಾಗೆಯೇ ಹೊಸ ರೀತಿಯ ಕಾನ್ಸೆಪ್ಟ್ಸ್ಗಳು ಕೂಡ ಇರುತ್ತೆ. ನಕ್ಷತ್ರ ನಾಡಿಯಲ್ಲಿ ಯಾವ ರೀತಿಯ ಕಾನ್ಸೆಪ್ಟ್ ಇರುತ್ತೆ ಅದಕ್ಕಿಂತ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ಸ್ಗಳು ಕೂಡ ಇರುತ್ತೆ. 4-step ಅನಾಲಿಸಿಸ್ ಕೂಡ ಇರುತ್ತೆ, ನ್ಯೂ ಆ್ಯಪ್ಸ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ ಗುರುಜಿ. ಸರ್ಟಿಫಿಕೇಟ್ಸ್ ಅಂತೂ ಖಂಡಿತ ಕೊಟ್ಟೇ ಕೊಡ್ತಾರೆ. ಹಾಗೆ ವಾಸ್ತು ಬುಕ್ ಕೂಡ ಅವತ್ತೇ ರಿಲೀಸ್ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ವಾಸ್ತು ಬುಕ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ವಾಸ್ತು ರೆಮಿಡಿ ಇರುವಂತಹ ಒಂದು ಕಿಟ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಫ್ಯೂ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ 7,000 ವರ್ತ್ ಇರುವಂತಹ ಒಂದು ವಾಸ್ತು ಬುಕ್ ಮತ್ತು ವಾಸ್ತು ಕಿಟ್ ಎರಡು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಇನ್ನೇನು ಇಲ್ಲ ಅಲ್ವಾ? ಕ್ಲಾಸಸ್ನ ಕಲ್ತ್ಕೊಳ್ಬೋದು, ಬುಕ್ಕನ್ನು ಕೂಡ ಪಡ್ಕೊಂಡು ಹೋಗ್ಬೋದು. ನಾಲೆಜ್ ತುಂಬ ಲೈಫ್ ಲಾಂಗ್ ನಿಮ್ಮ ಜೊತೇಲಿ ಬರುತ್ತೆ. ಡಾಕ್ಟ್ರೇಟ್ ಮಾಡಿರುವಂಥವ್ರಿಗೆ ಸನ್ಮಾನ ಕೂಡ ಇರುತ್ತೆ. ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಕೂಡ ಬರ್ತಿದ್ದಾರೆ ಅಂತ ಗುರುಜಿ ಹೇಳಿದ್ರು. ಸೊ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದು ಕಲ್ತ್ಕೊಳ್ಳಿ. ಕಾರ್ಯಕ್ರಮ ಮುಂದುವರ್ಸೋಣ, ಸದ್ಯಕ್ಕೆ ಒಂದು ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನು ಪ್ರಿಯಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ವೀಕ್ಷಕರೇ, ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ನಕ್ಷತ್ರ ನಾಡಿಯನ್ನು ಕಲ್ತಿದ್ದಾರೆ, ಡಾಕ್ಟ್ರೇಟ್ನ ಕೂಡ ಮಾಡಿದ್ದಾರೆ, ಹೈಯರ್ ಕ್ಲಾಸಸ್ನ ಕೂಡ ಕಲ್ತ್ಕೊಂಡಿದ್ದಾರೆ. ಸೊ ಕಲಿತು ತಮ್ಮ ಜೀವನದಲ್ಲಿ ಏನಾಗ್ತದೆ ಅಂತ ತಿಳ್ಕೊಳ್ತಾ ಇದ್ದಾರೆ, ಜೊತೆಯಲ್ಲಿ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಬಗ್ಗೆ ಕೂಡ ತಿಳ್ಕೊಂಡು ಅವ್ರಿಗೂ ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಜಾತಕದಲ್ಲಿ ಏನಿದೆ, ಏನಾಗುತ್ತೆ, ಏನಾಗಲ್ಲ ಅಂತ. ಸೊ ನೀವುಗಳ ಕೂಡ ಬಂದು ಕಲ್ತ್ಕೊಳ್ಳಿ. ಕಲ್ತ್ಕೊಂಡಿರೋ ವಿದ್ಯಾರ್ಥಿಗಳು ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಳ್ತಿದ್ದಾರೆ, ಏನು ಮಾತನಾಡ್ತಿದ್ದಾರೆ ಅಂತ ಈ ವಿಟಿ ಮುಖಾಂತರ ನೋಡೋಣ. ನಮಸ್ತೆ ಸಮಸ್ತ ಕಸ್ತೂರಿ ವೀಕ್ಷಕರಿಗೆಲ್ಲ, ಬಿ ಎನ್ ಗೋಪಾಲ್ಗೌಡ ಮಾಡುವ ನಮಸ್ಕಾರಗಳು. ನಾನು ಇಲ್ಲೇ ಹತ್ತಿರ ಹೊಸಕೋಟೆಯಿಂದ ಬಂದಿದ್ದೀನಿ. ನಕ್ಷತ್ರ ನಾಡಿ ಕ್ಲಾಸ್ಗೆ ಇವರು ದಿನೇಶ್ ಸರ್ ಸಮ್ಮುಖದಲ್ಲಿ ಕಲಿತಾ ಇದ್ವಿ. ಇಟ್ಸ್ ಎ ಸೂಪರ್ಬ್ ಸಬ್ಜೆಕ್ಟ್, ಡೋಂಟ್ ಮಿಸ್. ಏನೋ ನಾನು KP ಸಿಸ್ಟಮ್ನ ಸುಮಾರು 10 ನೋಡಿದೆ, ಅರ್ಥ ಆಗ್ತಿದ್ದೀನಿ. ಗುರುಜಿಯವರು ಸಿಂಗಲ್ ಲೈನಲ್ಲಿ ಡಿಟರ್ಮಿನೇಷನ್ ತಗೊಂಬಂದು ನಿಲ್ಲಿಸಿ ನಮಗೆ ರೆಡಿಮೇಡಾಗಿ ಕೊಟ್ಟಿದ್ದಾರೆ. ಹೆಡ್ಸ್ ಅಪ್ ಟು ದಿನೇಶ್ ಗುರುಜಿ. ದಯವಿಟ್ಟು ಎಲ್ಲರೂ ಕಲೀರಿ, ನಕ್ಷತ್ರ ನಾಡಿ ಗೀವ್ಸ್ ಲೈಫ್. ಇದು ನನ್ನ ಒಬಿಡಿಯಂಟಾಗಿ ಹೇಳ್ತಾರೆ, ಹೃದಯಾಳದ ಮಾತು.
ಧನ್ಯವಾದಗಳು. ನಮ್ಮ ಕಸ್ತೂರಿ ಹೆಡ್ಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ಸ್ವೀಟ್, ಹಿ ಸ್ಪೋಕ್ ಸೋ ವೆಲ್. ಆಕ್ಚುಲಿ ಕಲ್ತಿರುವಂಥ ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಳ್ತಾ ಇದ್ದಾರೆ. ಸೊ ಖಂಡಿತ ನೀವು ಕಲ್ತ್ಕೊಂಡ್ರು ಕೂಡ ನೀವು ಕೂಡ ಇದೇ ರೀತಿ ಬಂದು ವಾಹಿನಿಯಲ್ಲಿ ಖಂಡಿತ ಎಕ್ಸ್ಪೀರಿಯನ್ಸಸ್ನ ನೀವು ಕೂಡ ಹೇಳ್ಬೋದು. ಹುಬ್ಳಿಯಲ್ಲಿ ಮಾರ್ಚ್ 24-25, ಮುಂಬೈ ಏಪ್ರಿಲ್ 7-8, ಕುಶಲ್ ನಗರ ಅಂದರೆ ಕೂರ್ಗ್ ಮಡಿಕೇರಿ ಏಪ್ರಿಲ್ 21-22 ಗುರುಜಿ ಬರ್ತಿದ್ದಾರೆ. ಬೆಂಗಳೂರಲ್ಲಿ ಮೇ 5-6 ತಾರೀಕಿಗೆ ಬರ್ತಾ ಇದ್ದಾರೆ. ಸಾಕಷ್ಟು ಕರೆಗಳು ಬರ್ತಿದೆ ಗುರುಜಿ ಹತ್ರ ಮಾತನಾಡೋದಕ್ಕೋಸ್ಕರ. ಹಾಗಿದ್ರೆ ಇವಾಗ ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ. ಹಲೋ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಅಮ್ಮ, ಹೇಳಿ. ಯಾರ ಬಗ್ಗೆ? ಮೇಡಮ್ ನಮಸ್ಕಾರ, ನಾವು ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಸುಧಾ, ಚಿತ್ರದುರ್ಗ. ಯಾರ ಬಗ್ಗೆ ಆದ್ರೂ ಕೇಳ್ಬೇಕಮ್ಮ? ಹಾ ಮೇಡಮ್, ಕೇಳ್ಬೇಕಿತ್ತು ನನ್ ಬಗ್ಗೆನೆ. ಡೇಟ್ ಆಫ್ ಬರ್ತ್ ಹೇಳಿ ಫಸ್ಟ್. ಮೇಡಮ್ 3/5/1991. 3/5/1991. ಟೈಮಿಂಗ್ಸ್ ಏನು ಮೇಡಮ್? 7:30 ಶುಕ್ರವಾರ. ಮಧ್ಯಾಹ್ನ, ಸಂಜೆನ, ಬೆಳಿಗ್ಗೆನ? ನೈಟ್ ಮೇಡಮ್, ನೈಟ್ ಅದೇ ಸಂಜೆ 7:30. ಸರಿ ಸರಿ. PM ಹುಟ್ಟಿರೋ ಊರು ಮೇಡಮ್? ಚಿತ್ರದುರ್ಗನೇ ಮೇಡಮ್. ಸರಿ, ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಧನುರಾಶಿ. ಈಗ ನಡೀತಾ ಇರತಕ್ಕಂಥ ಸೂರ್ಯದಶೆ ಇನ್ನೇನು ಒಂದು 3 ತಿಂಗಳಲ್ಲಿ ಮುಗಿದೋಗುತ್ತೆ ಸೂರ್ಯದಶೆ. ಅದಾದ್ಮೇಲೆ ಚಂದ್ರದಶೆ. ಯಾರ್ದಿದ್ದು ಜಾತಕ? ಸರ್ ನಂದೇನೆ. ಸರ್ ಒಂದು ಏನ್ ಗೊತ್ತಾ ಸರ್ ನನಗೆ, ಆಕ್ಚುಲಿ ನಾನು ಕಾಂಟ್ರಾಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀನಿ ಸ್ಟಾಫ್ ನರ್ಸ್ ಆಗಿ. ಓಕೆ. ಅದು ನನಗೆ ಅಲ್ಲೇ ಪರ್ಮನೆಂಟ್ ಆಗುತ್ತಾ ಅಥವಾ ನನಗೆ ಬೇರೆ ಕಡೆ ಸರ್ಕಾರಿ ನೌಕರಿ ಸಿಗೋ ಯೋಗ ಇದೆಯಾ? ತುಂಬಾ ಟ್ರೈ ಮಾಡ್ತೀನಿ ಸರ್, ನನಗೆ ಅದು ನನ್ನ ಕನಸು. ಅದು ನನಗೆ ಸರ್ಕಾರಿ ನೌಕರಿ ಅನ್ನೋದೇ, ಅದು ನನ್ನ ಜೀವನದಲ್ಲಿ ಇದೆಯೋ ಅಥವಾ ಇಲ್ವೋ. ಕಾಂಟ್ರಾಕ್ಟ್ ಅಲ್ಲೇ ಗೌರ್ಮೆಂಟ್ ಸರ್ಕಾರಿ ಅಡಿನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಅದರಲ್ಲೇ ಆಗುತ್ತೋ ಅಥವಾ ಬೇರೆ ತುಂಬಾ ಕಾನ್ಫರ್ಮ್ ಮಾಡಿದ್ರೆ ಹಾಕಿದ್ದೀನಿ, ಬೇರೆ ಆಗುತ್ತೋ ನೋಡಿ. ಇಲ್ಲಿ ಸೂರ್ಯನಲ್ಲಿ 10-11 ಕಾಂಬಿನೇಷನ್ ಬರಬೇಕು ಅಂತ ಹೇಳ್ತೀನಿ, ಮತ್ತೆ ಭುಕ್ತಿಗಳಲ್ಲೂ 10-11 ಕಾಂಬಿನೇಷನ್ ಬರಬೇಕು ಅಂತ ಹೇಳ್ತಾ ಇರ್ತೀನಿ. ನನ್ನ ಒಂದು ನಕ್ಷತ್ರ ನಾಡಿ ಬಗ್ಗೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಕ್ಷತ್ರ ನಾಡಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ. ನೋಡಿ, ಸೂರ್ಯನಲ್ಲಿ 10 ಬಂದಾಗ ಚಿತ್ರದುರ್ಗದಲ್ಲಿ ಇದ್ರೆ ಸರಿಯೋದಕ್ಕೆ ಅನುಕೂಲ ಸರ್. ಇಲ್ಲಿ ಯಾವತ್ತೂ ನೀವು ಮಾಡಿಲ್ಲಲ್ಲ ಕ್ಯಾಂಪ್, ಹಾಗಾಗಿ ತೊಂದ್ರೆ ಸರ್. ರೈಟ್. ಮೇವರೆಗೂ ಸ್ವಲ್ಪ, ಏಪ್ರಿಲ್ 7 ಮುಂಬೈಯಲ್ಲಿ ಇದೆ, ಮತ್ತೆ ಮೇ ಅಲ್ಲಿ ಬೆಂಗಳೂರಲ್ಲಿ ಇದೆ, ಅದಾದ ನಂತರ ಮೈಸೂರು ಪ್ಲಾನ್ ಮಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಜೂನ್ ಅಲ್ಲಿ ಪ್ಲಾನ್ ಮಾಡ್ತೀನಿ ಚಿತ್ರದುರ್ಗ, ಜೂನ್ ಅಲ್ಲಿ ಪ್ಲಾನ್ ಮಾಡ್ತೀನಿ. ನೋಡಿ ನೋಡಿ, ಬಹಳ ಆಸೆ ಎಲ್ಲ ಇಟ್ಕೊಂಡಿದ್ದೀರಾ, ಬಟ್ ಜಾತಕ ಏನ್ ಹೇಳುತ್ತೆ ಅಂತಂದ್ರೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳುತ್ತಮ್ಮ. ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ತುಂಬಾ ಜನ ರೀಸೆಂಟ್ ಆಗಿ ಒಬ್ರು ಬಂದ್ರು, ನಾನು ಪೊಲೀಸ್ ಸೇರ್ಲೇಬೇಕು ಅಂತ ತುಂಬಾ ಪಾಪ ಹತ್ಬಿಟ್ಟ ಅವನು. ಆಗ್ಲೇಬೇಕು ಸರ್, ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ, ನಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕೇ ಬೇಕು ಅಂತ ತುಂಬಾ ನಿರಾಸೆ ಆಗ್ಬಿಡುತ್ತೆ. ಬಟ್ ಜಾತಕದಲ್ಲಿ ಅದು ಪ್ರಾಮಿಸ್ ಮಾಡಿಲ್ಲ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯವಾಗಿರ್ಬೇಕು ಮತ್ತೆ ಕಾನ್ಫಿಡೆನ್ಸ್ ಆಗಿರ್ಬೇಕು. ಮೇಡಮ್, ಮುಂದೆ ಬರ್ತಕ್ಕಂಥ ಚಂದ್ರದಶ ನೋಡಿದಾಗ 2/9/1/2/5/6/7/8/9 ಬರ್ತಾ ಇದೆ. ಒಂದು ಚೇಂಜ್ ಆಗುತ್ತೆ, ಒಂದು ಚೇಂಜ್ ಬರ್ತಾ ಇದೆ. ಬಟ್ ಚೇಂಜ್ ಗೌರ್ಮೆಂಟಲ್ಲೇ ಬರ್ತಲ್ಲ, ಬಟ್ ಯಾವುದೇ ಒಂದು ಪ್ರೈವೇಟ್ ಕ್ಷೇತ್ರ ಇರ್ಬೋದು, ಬಟ್ ಬೇರೆ ಕಡೆ ಹೋಗ್ತಕ್ಕಂಥ ಕೆಲಸ ಅಂತಿರುತ್ತೆ. ಬಟ್ ಆದರೂ ಕೂಡ ಚಂದ್ರನಲ್ಲಿ 11 ಇರೋದ್ರಿಂದ ಶೇಕಡ ಒಂದು 70% ಒಂದು ಸಾಧ್ಯತೆ ಕೊಡ್ತೀನಿ. ಬಟ್ ಸೂರ್ಯನಲ್ಲಿ ಆಲ್ಮೋಸ್ಟ್ 90% ಇತ್ತು. ಆದರೂ ಕೂಡ ಭುಕ್ತಿ ಶುಕ್ರ 7/12/1/6/8/5/8 ಕ್ರ್ಯಾಶ್ ಮಾಡ್ತಾ ಇದೆ, ಗೌರ್ಮೆಂಟ್ ಕೆಲಸ ಕೊಡ್ತಾ ಇಲ್ಲ. ಮುಂದೆ ಬರ್ತಕ್ಕಂಥ ಚಂದ್ರ ಅದು ಭಾಳ ಕಮ್ಮಿ ಇರೋದ್ರಿಂದ ನನ್ನ ಪ್ರಕಾರ ಇಲ್ಲ ಅಂತ ಹೇಳ್ತೀನಿ. ಆದರೂ ಕೂಡ ಒಂದು ಸ್ಟಾರ್ ರೂಬಿನ ಹಾಕ್ಕೊಳ್ಳಿ ಬಲಗೈ ಉಂಗುರದ ಬೆರಳಿಗೆ. ಅದರ ಜೊತೆಗೆ ಪ್ರತಿ ದಿವಸ ಸಂಡೇಯಿಂದ ಭಾನುವಾರದಿಂದ 6-7 ಸೂರ್ಯ ನಮಸ್ಕಾರ 21 ದಿವಸಗಳ ಕಾಲ ಮಾಡಿ ಒಂದು ಪ್ರಯತ್ನ ಮಾಡಿ. ಜಾತಕದಲ್ಲಿ ಭಾಳ ಕಮ್ಮಿ ಇದೆ, ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ. ಹಾಗೆ ವೀಕ್ಷಕರೇ, ಕೈಲಾಶತ್ರುವನ್ನು ಕೂಡ ಸ್ಥಾಪನೆ ಮಾಡಬಹುದು. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂದರೆ ಟೆಲಿಫೋನ್ ನಂಬರ್ ಸ್ಕ್ರೀನ್ ಡಿಸ್ಪ್ಲೇ ಆಗ್ತದೆ, ಕರೆ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕು, ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಾಗಿತ್ತು. ದಿನಾಂಕ 19/11/1985. 19/11/1985. ಟೈಮಿಂಗ್ಸ್ ಏನು ಸರ್? ಟೈಮಿಂಗ್ಸ್ ಮಾರ್ನಿಂಗ್ ಮೇಡಮ್, ಟೈಮಿಂಗ್ಸ್ ಪಕ್ಕ ಗೊತ್ತಿಲ್ಲ. ಟೈಮಿಂಗ್ ಗೊತ್ತಿಲ್ಲ ಅಂದ್ರೆ ನಂಬರ್ ಹೇಳಿ ಸರ್, 1-249 ಒಳಗಡೆ ಒಂದು ನಂಬರ್ ಹೇಳಿ. 24. ಖಂಡಿತ ಗುರುಜಿ ಮಾತನಾಡ್ತಾರೆ. ವೀಕ್ಷಕರು ಕರೆ ಮಾಡಿದಾಗ ದಯವಿಟ್ಟು ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಹುಟ್ಟಿರೋ ಡೇಟ್ ಕೊಟ್ಟಿದ್ರೆ ಮಾತ್ರ ಹೇಳಿ, ಇಲ್ಲಾದ್ರೆ ನಂಬರ್ ಹೇಳಿದ್ರೆ ಖಂಡಿತ ಗುರುಜಿ ಮಾತನಾಡ್ತಾರೆ. ಮಾತನಾಡಿ ಗುರುಜಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸೂರ್ಯದಶ ಶನಿ ಭುಕ್ತಿ ಸ್ಟಾರ್ಟ್ ಆಗಿದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಆಧಾರದ ಮೇಲೆ ಸೂರ್ಯದಶ ಮತ್ತು ಶನಿ ಭುಕ್ತಿ ಎಲ್ಲ 11 ಇದೆ, 12 ಸ್ವಲ್ಪ ಇದೆ, ತೊಂದರೆ ಇಲ್ಲ, ಜಯ ಆಗುತ್ತೆ. ಕೇಳಿ ಸರ್, ಏನು ಕೇಳಬೇಕು? ಸರ್ ಅದೇ ಮದುವೆ ಎಲ್ಲೂ ಸೆಟ್ ಆಗ್ತಿರಲಿಲ್ಲ, ಅದಕ್ಕೆ ಕೇಳಿದೆ. ಸರ್ ಖಂಡಿತ ಆಗುತ್ತೆ, 11 ಕಾಂಬಿನೇಷನ್ ಬಂದಿದೆ. ಮುಂದೆ ಬರ್ತಕ್ಕಂಥ ಸ್ವಲ್ಪ ದಿವಸ, ಇನ್ನೊಂದು 2-3 ಕೇತು ಭುಕ್ತಿ ಬಂದಾಗ 9/9/11 ಬರ್ತಾ ಇದೆ, ಸಕ್ಸಸ್ ಇದೆ. ಬಟ್ ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಯಾರು ಇದೆಯಾ ಯಾರ ಮೇಲೆ? ಅವರು ಇಲ್ಲ, ಆ ಥರ ಏನಿಲ್ಲ. ಶೂರಾ?
ನಿಮ್ಮ ಅಣ್ಣನ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರನ್ನೇ ಡೈರೆಕ್ಟಾಗಿ ಕೇಳಬೇಕಾಯ್ತು. 5-11, 5-9 ಕಾಂಬಿನೇಷನ್ ಬಂದಿರುತ್ತೆ. ಎಲ್ಲೋ ಒಂದು ಕಡೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರದ್ದು ಕಟ್ ಆಗಿರುತ್ತೆ, ಅವ್ರು ಮಾಡ್ಕೋಬೇಕು ಅಂತಂದಿರ್ತಾರೆ. ಯಾವುದೋ ಒಂದು ಕಾರಣಾಂತರದಿಂದ 6 ಬಂದಾಗ ಡಿಸ್ಕನೆಕ್ಟ್ ಆಗಿರುತ್ತೆ. ಖಂಡಿತ ಅವ್ರು ಇದ್ದಾಗ ಡೈರೆಕ್ಟಾಗಿ ಮಾಡ್ಬೋದು, ಬಟ್ ಪರವಾಗಿಲ್ಲ, ತೊಂದರೆ ಇಲ್ಲ. ಜಾತಕದಲ್ಲಿ ಯಾವಾಗಲೂ ಅಷ್ಟೇ 5 + 6 ಕಾಂಬಿನೇಷನ್ ಸೇರಿದಾಗ ಯಾರನ್ನಾರು ಒಬ್ಬರು ಇಷ್ಟಪಟ್ಟು ಅವ್ರನ್ನ ಮದುವೆ ಆಗಬೇಕು ಅಂತಂದರೆ ಖಂಡಿತ ಬ್ರೇಕ್ ಆಗಿಬಿಡುತ್ತದು. ಸೊ ಮುಂದೆ ಬರ್ತಕ್ಕಂಥ ಕೇತುನಲ್ಲಿ ಖಂಡಿತ 9-11 ಕಾಂಬಿನೇಷನ್ ಬಂದಿರೋದ್ರಿಂದ 9-9-11 ಎಂಗೇಜ್ಮೆಂಟು ಆಗುತ್ತೆ, ಮತ್ತು ಮದುವೆ ಕೂಡ ಶುಕ್ರನ ಒಂದು ಭುಕ್ತಿಗಳಲ್ಲಿ 2-11 ಆಗುತ್ತೆ. ಕೇವಲ 6-8 ಮಂತ್ಸಲ್ಲಿ ಮದುವೆ ಆಗಿಬಿಡುತ್ತೆ. ಏನು ಯೋಚನೆ ಮಾಡಬೇಕು, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡೋದಕ್ಕೆ, ಧನ್ಯವಾದ ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ 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 ಮೇಡಮ್. ಸರ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸರ್ ಲೈನ್ ಅಲ್ಲಿ, ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕು. ದಿನಾಂಕ ಹೇಳಿ. 7/11/89. ಹಾ, 7/11/1989. 7/11/1989. ಟೈಮಿಂಗ್ಸ್ ಏನು ಸರ್? ಬೆಳಗ್ಗೆ 6:10 ಮೇಡಮ್. ಬೆಳಗ್ಗೆ 6:10. ಹುಟ್ಟಿರುವಂತ ಊರು? ಕೊಪ್ಪಳ. 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 ಓಕೆ, ಸರಿ, ಮಾತಾಡಿ ಗುರುಜಿ. ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. ಮಕರ ರಾಶಿ, ಧನಿಷ್ಠ ನಕ್ಷತ್ರ, ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಗುರುದಶೆ ಹೇಗಿದೆ? 3-6-8 ಸ್ವಲ್ಪ ಕಷ್ಟಕರ ಆಗಿದೆ. ಗುರುದಶೆ ಬುಧ ಭುಕ್ತಿ, ಏನು ಕೇಳಬೇಕಾಯ್ತು ಸರ್? ಮದುವೆ ಕೇಳಬೇಕು. ನೋಡಿ, ಯಾವಾಗಲೂ 6-10 ಕಾಂಬಿನೇಷನು ಭಾಳ ಪ್ರಯಾಸದಿಂದ ಭಾಳ ಪ್ರಯತ್ನ ಪಟ್ಟು ಮಾಡಬೇಕಾಗುತ್ತೆ. ಎಷ್ಟು ದಿವಸದಿಂದ ಸ್ಟಾರ್ಟ್ ಮಾಡಿದ್ರೆ ಸರ್ ನೋಡೋಕ್ಕೆ? ಯಾವುದೇ ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ. ತುಂಬಾ ಟಫ್ ಕಾಂಬಿನೇಷನ್ ಇದೆ ಸರ್, ಯಾಕಂದರೆ 6, 8, 10, 12, 1 ದಶಾದಲ್ಲಂತೂ ಇಲ್ಲ. ಭುಕ್ತಿಲಿ ನೋಡಿದಾಗ 2-7 ಅಂಡರ್ಗ್ರೌಂಡಲ್ಲಿದೆ, ಮೇಲ್ಗಡೆ 12 ಇದೆ. ಮುಂದೆ ಕೇತುನಲ್ಲೂ 6-12 ಇದೆ, ಮತ್ತು ಶುಕ್ರನಲ್ಲಿ ಹೋಗ್ಬೇಕು ಸಾಗುತ್ತೆ ಸರ್. ಗುರುವಿನ ದಶಾ ಮತ್ತು ಶುಕ್ರ ಬರ್ತಕ್ಕಂಥದ್ದು 2020 ತೋರಿಸ್ತಾ ಇದೆ ಸರ್, 2020-21. ಭಾಳಷ್ಟು ಮಂತ್ರಗಳನ್ನ ಸ್ವಲ್ಪ ಪಠನೆ ಮಾಡಬೇಕಾಗತ್ತೆ. ಅನೇಕ ಮಂತ್ರ ನನ್ನ ಯಂತ್ರ ಮಂತ್ರ ತಂತ್ರ ಬುಕ್ದಲ್ಲಿ ಸ್ವಲ್ಪ ತಂತ್ರಗಳು ಕೊಟ್ಟಿದ್ದೀನಿ, ಸ್ವಲ್ಪ ಮಾಡ್ಕೊಳ್ಳಿ. ಜಾತಕದಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಬೇಗ ಮದುವೆ ತೋರಿಸ್ತಾ ಇಲ್ಲ, ಮಂತ್ರ ಪಠನೆಯಿಂದ ಸ್ವಲ್ಪ ಆಗುತ್ತೆ, ಸ್ವಲ್ಪ ಕಷ್ಟ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡೋದಕ್ಕೆ ಧನ್ಯವಾದ. ಮಂತ್ರ ಅಂತ ತಂತ್ರ ಪುಸ್ತಕವನ್ನು ತಗೊಳ್ಳಿ, ಮಂತ್ರಗಳಿರುತ್ತೆ, ಖಂಡಿತ ಪಠನೆ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಕಾರ್ಯಕ್ರಮ ಮುಂದುವರೆಸೋಣ, ಸದ್ಯಕ್ಕೆ ಒಂದು ವಿರಾಮ. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನು ಪ್ರಿಯಾ ಅಂತ ಹೇಳ್ತಾ. ಆ್ಯಕ್ಚುಲಿ ವಿರಾಮಕ್ಕೂ ಮುಂಚೆ ಒಬ್ಬರು ಕಾಲರ್ ಕಾಲ್ ಮಾಡಿದ್ರು, ಖಂಡಿತ ಮದುವೆ ಪ್ರತಿಯೊಬ್ಬರ ಜೀವನದಲ್ಲೂ ವೆರಿ ಇಂಪಾರ್ಟೆಂಟ್. ಸೊ ಅಂಥದ್ರಲ್ಲೇ ಕಾಂಬಿನೇಷನ್ ಸ್ವಲ್ಪ ರೈಟ್ ಇಲ್ಲ ಅಂದಾಗ ತುಂಬ ಕಷ್ಟಪಡ್ತಾರೆ, ಪೇರೆಂಟ್ಸ್ಗೂ ಕೂಡ ತುಂಬ ಬೇಜಾರಾಗುತ್ತೆ. ಸೊ ವಿರಾಮದಲ್ಲಿ ನಾವು ಗುರುಜಿ ಹತ್ರ ಮಾತನಾಡ್ತಾ ಇದ್ವಿ. ಸೊ ಕಾಲ್ ಮಾಡಿರೋ ಕಾಲರ್ ಬಗ್ಗೆ ಗುರುಜಿ ತುಂಬ ಬೇಜಾರು ಮಾಡಿಕೊಂಡು ಒಂದು ಪರಿಹಾರವನ್ನು ಕೊಡೋಣ ಅಂತ ಪಾಪ ಹೇಳ್ತಾ ಇದ್ರು ಗುರುಜಿಯವರು. ಸೊ ಏನು ಹೇಳ್ತಾರೆ? ಸೊ ಕಾಲರ್ ಕೂಡ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಗುರುಜಿ ಏನು ಹೇಳ್ತೀರಾ ಇವಾಗ? ಆ್ಯಕ್ಚುಲಿ ನಾನು ಮೊಬೈಲಲ್ಲಿ ಹುಡುಕ್ತಾ ಇದ್ದೆ, ಎಲ್ಲಿ 2711 ಬರ್ತಾ ಇಲ್ಲ, 2711 ಬರ್ತಾ ಇಲ್ಲ. ಮುಂದೆ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ, 2021 ಬರ್ತಾ ಇದೆ. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಪಾಪ 2.5 ವರ್ಷದಿಂದ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಆ್ಯಕ್ಯುರೇಸಿ ಕೊಡುತ್ತೆ ನಕ್ಷತ್ರ ನಾಡಿ. ನಕ್ಷತ್ರ ನಾಡಿ ಅಷ್ಟು ಆ್ಯಕ್ಯುರೇಸಿ ಯಾವುದಿಲ್ಲ, ಆದರೂ ಕೂಡ ರೆಮಿಡಿ ಮಂತ್ರ ಜಪ ಖಂಡಿತ ವರ್ಕ್ ಆಗುತ್ತೆ. ಇಲ್ಲಿ 2 ಒಂದು ಪರಿಹಾರ ಕೊಡ್ತಾ ಇದ್ದೀನಿ ಅವರ ಜಾತಕದ ಬೇಸಿಸ್ ಮೇಲೆ. ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕಿ, ಮತ್ತು ಎಡಗೈ ಉಂಗುರದ ಬೆರಳಿಗೆ ಹವಳ ಹಾಕಿ. ಬಲಗೈ ಉಂಗುರದ ಬೆರಳಿಗೆ ಒರಿಜಿನಲ್ ಒಳ್ಳೆ ಕ್ವಾಲಿಟಿ ಇರತಕ್ಕಂಥದ್ದು, ಎಲ್ಲ ಮಾರ್ಕೆಟಲ್ಲಿ ಡೂಪ್ಲಿಕೇಟ್ ಆಗಿಬಿಟ್ಟಿದೆ. ಒರಿಜಿನಲ್ ಯಾರಾದ್ರು ಗೊತ್ತಿರತಕ್ಕಂಥವ್ರು ರೂಬಿ ಹಾಕಿ, ಎಡಗೈ ಉಂಗುರದ ಬೆರಳಿಗೆ ಹವಳ, ಅದು ಕೂಡ ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ. ಎಲ್ಲ ಹವಳ ನೋಡೋಕ್ಕೆ ಸವಿಯೋದೇ ಇಲ್ಲ, ಹವಳ ಅಂದರೆ ಸವಿಬೇಕು. ಸೊ ಆ ರೀತಿ ಅದೊಂದು. ಎರಡನೇದು, ಯಾವುದಾದ್ರು ರಾಮನ ದೇವಸ್ಥಾನ ಇದ್ದರೆ ಕೇಸರಿ ಕಲರ್ ಬಟ್ಟೆಗೆ ಈ ಒಂದು ತೂರ್ ದಾಲ್ ಅಂತ ಹೇಳ್ತಾರೆ, ತೊಗರಿಬೇಳೆ ಒಂದು 500 ಗ್ರಾಮು ಅಥವಾ 300 ಗ್ರಾಮು ಹಾಕಿ ಕಟ್ಟಿ, ನಿಮ್ಮ ಮಗಳು ಅದನ್ನು ತೊಗೊಂಡೋಗಿ ರಾಮರ ದೇವಸ್ಥಾನದಲ್ಲಿ ಮಂಗಳವಾರ ದಿವಸ ಒಂದು 3 ಮಂಗಳವಾರ ಇದನ್ನು ಕೊಡ್ತಾ ಬನ್ನಿ. ಒಂದು ಸಕ್ಸಸ್ ಬರ್ಬೋದು ಅಂತ ನಾನು ಒಂದು ವಿಶ್ಲೇಷಣೆಯಿಂದ ಮಾಡಿದ್ದೀನಿ. ಟ್ರೈ ಮಾಡಿ, ಜೂನಿಂದ ಆಗಸ್ಟ್ ಒಳಗಡೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಖಂಡಿತ ಒಳ್ಳೆಯ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ, ಖಂಡಿತ ಶ್ರದ್ಧೆಯಿಂದ ಮಾಡಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ. ಹಾಗೆ ಗುರುಜಿ, ಇನ್ನೊಂದು ಪ್ರಶ್ನೆ, ತುಂಬ ಜನ ಇವಾಗ ಆಸೆ ಜಾಸ್ತಿ ಆಗಿರೋದ್ರಿಂದ ಅಥವಾ ಕಮಿಟ್ಮೆಂಟಿಂದನೋ ಸಾಲ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಸೊ ಸಾಲ ತೀರ್ತಾನೇ ಇರಲ್ಲ, ಸೊ ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ ಗುರುಜಿ. ಸೊ ಸಾಲ ಮಾಡ್ಕೊಂಡಿರೋರಿಗೆ ಒಂದು ತಂತ್ರ ಹೇಳೋದಿದ್ರೆ ಏನು ಹೇಳಿ? ತುಂಬ ಜನ ಕೇಳ್ತಾ ಇದ್ರು ನನಗೆ ಫೇಸ್ಬುಕ್ಕಲ್ಲೆಲ್ಲ. ಸೊ ಹೇಳ್ತೀರಾ ಸಾಲ ಮಾಡ್ಕೊಂಡಿರೋರಿಗೆ ತಂತ್ರ? ಇದು ಎರಡಕ್ಕೂ ಒಂದೇ ಆಗುತ್ತೆ. ಒಂದು ಸಾಲ ಕೊಟ್ಟವ್ರಿಗೂ ಇದು ವಾಪಸ್ ತಗೊಳ್ಳೋಕ್ಕೆ ಒಂದು ತಂತ್ರ, ಕೊಡಬೇಕಾದ್ರೆ ಬೇಗ ತೀರ್ಸಕ್ಕೊಂದು ತಂತ್ರ, ಕಾಮನ್ ತಂತ್ರ ಇದೆ. ಬರ್ತಕ್ಕಂಥ ಗುರುವಾರ
ಧನಿಷ್ಠ ನಕ್ಷತ್ರ ಬರುತ್ತೆ, ವಿಶೇಷವಾಗಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ. ಅಲ್ಲಿ ಧನಿಷ್ಠ ನಕ್ಷತ್ರ ಆ್ಯಕ್ಚುಲಿ ಎರಡು ಭಾಗ ಬರುತ್ತೆ. ಫಸ್ಟ್ ನಕ್ಷ ಫಸ್ಟಲ್ಲಿ ಮಕರ ರಾಶಿಲಿ ಬರುತ್ತೆ, ಆಮೇಲೆ ಕುಂಭರಾಶಿಲಿ ಬರುತ್ತೆ, ಧನಿಷ್ಠ ನಕ್ಷತ್ರ ಭಾಗ ಆಗುತ್ತೆ. ಸೊ ಅಲ್ಲಿ ನೀಚ ಆಗ್ತಕ್ಕಂಥ ಗುರು ಅವತ್ತಿನ ದಿವಸ ಸ್ವಲ್ಪ ನೀಚತ್ವನ ನಾವು ಆಕ್ಟಿವೇಟ್ ಮಾಡಬೇಕು ಅಂದರೆ ಒಂದು ಬಿಳಿ ಹಾಳೆ ತಗೊಳ್ಳಿ, ಅರಶಿನದ ಪೇಸ್ಟ್ ಮಾಡ್ಕೊಳ್ಳಿ, ನೀರಲ್ಲಿ ಒಂದು ಅರಶಿನದ ಕೊಂಬಿಂದ ತೆಗೆದಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅದ್ರ ಮೇಲೆ ಯಾರಿಗೆ ನಾವು ಸಾಲ ಮರುಪಾವತಿ ಮಾಡಬೇಕು, ವಾಪಸ್ ಕೊಡಬೇಕು, ನಾನು ಸಾಲ ತೊಗೊಂಡಿದ್ದೀನಿ ಕಟ್ಟಕ್ಕಾಗ್ತದೆ. ಇದು ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾಕಷ್ಟು ಸಾಲ ಮಾಡ್ಕೊಂಡಿರೋ ವರ್ಕ್ ಆಗಲ್ಲ ಆಗಲ್ಲ ಆಗಲ್ಲ. ಸಣ್ಣ ಪ್ರಮಾಣದಲ್ಲಿ ಒಂದು 50,000, 1,00,000, 1.5 ಲಕ್ಷ, 2 ಲಕ್ಷ ಮ್ಯಾಕ್ಸಿಮಮ್ ಅಷ್ಟೇ. ತೀರಾ ನಾನು ಒಂದು 50 ಲಕ್ಷ ಮಾಡಿಬಿಟ್ಟಿದ್ದೀನಿ, ಹೆಸರು ಬರೆದ್ಬಿಡ್ತೀನಿ, ಖಂಡಿತ ವರ್ಕ್ ಆಗಲ್ಲ. ಇದು ಸಣ್ಣ ಪ್ರಮಾಣದಲ್ಲಿ ಏನೋ ಎಲ್ಲೋ ನಾವು ಯಾವತ್ತೂ ಮಾಡಲ್ಲ, ಸಾಲ ಸೇರ್ಕೊಂಡ್ಬಿಟ್ವಿ ಹೋಗಿ, ಸಣ್ಣ ಪ್ರಮಾಣದಲ್ಲಿ ಇದೆ, ಅದೊಂದು ಚೂರು ತೀರಿಸ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ. ಅಥವಾ ಮನೇಲಿ ಕೆಲವರು ಹೆಂಗಸರು ಯಾರಿಗೂ ಗೊತ್ತಿಲ್ಲದೆ ಏನೋ ಒಂದು ಸಾಲ ಮಾಡಿಬಿಟ್ಟಿರ್ತಾರೆ, ಅದು 10,000 ಇದ್ದಿದ್ದು 50, 60, 70 ಅಲ್ಲಿಗೆ ಬಂದುಬಿಟ್ಟಿರುತ್ತೆ, ಮನೆ ಯಜಮಾನರಿಗೆ ಗೊತ್ತಿರಲ್ಲ, ಭಾಳ ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ಏನೋ ಒಂದು ಯಾವುದೋ ಒಂದು ಮುಖಾಂತರ, ಭಗವಂತನ ಮುಖಾಂತರ ಮಾಡಬೇಕು ಅಂದಾಗ ಸಣ್ಣ ಪರಿಹಾರ, ಗುರುವಾರ ದಿವಸ ಬೆಳಿಗ್ಗೆ ಒಂದು ಬಿಳಿ ಹಾಳೆ ತಗೊಳ್ಳಿ, ಸ್ನಾನ ಆದ ನಂತರ ಅದರಲ್ಲಿ ಯಾವುದೋ ಒಂದು ಕಡ್ಡಿ, ಯಾವುದೋ ಒಂದು ತುಳಸಿ ಕಡ್ಡಿ ಇರ್ಬೋದು, ಮಲ್ಲಿಗೆ ಕಡ್ಡಿ ಇರ್ಬೋದು, ಅಥವಾ ದಾಳಿಂಬೆ ಕಡ್ಡಿ ಇರ್ಬೋದು, ಅದರಲ್ಲಿ ಅರಶಿನದ ಕೊಂಬನ್ನು ತೇಯ್ದು ಯಾರಿಗೆ ನೀವು ಹಣವನ್ನು ಕೊಡಬೇಕೋ ಆ ಹೆಸರನ್ನ ಅದರಲ್ಲಿ ಬರೀಬೇಕಾಗುತ್ತೆ. ಬರೆದಾದ ನಂತರ ಅದನ್ನು ರೋಲ್ ಮಾಡಿ, ಅದನ್ನು ಅರಶಿನದ ದಾರದಲ್ಲಿ ಅದ್ದಿರ್ತಕ್ಕಂಥ ಅರಶಿನದ ದಾರ ಮಾಡಿ ಅದನ್ನು ಕಟ್ಟಿ ಯಾವುದಾದ್ರು ನೀರಿನ ಪ್ರದೇಶಕ್ಕೆ ಹಾಕಬೇಕು. ಸಿಟಿಗಳಲ್ಲಿ ನೀರು ಸಿಗ್ತಾ ಇಲ್ಲ, ಯಾವುದಾದ್ರು ಕೆರೆ ಕಟ್ಟೆ ಹರಿಯೋ ನದಿ ಸಮುದ್ರ ತೀರದಲ್ಲಿ ಇದನ್ನು ಹಾಕ್ತಾ ಬರಬೇಕು. ಒಂದು 3 ಗುರುವಾರ ಮಾಡಿ ಸಣ್ಣದಾಗಿರ್ತಕ್ಕಂಥ ಸಾಲ ತೀರ್ತಕ್ಕಂಥ ಶಕ್ತಿ ಭಗವಂತ ಖಂಡಿತ ಮಾಡಿಕೊಡ್ತಾನೆ, ದಯವಿಟ್ಟು ಮಾಡಿ. ಓಕೆ ಗುರುಜಿ, ಖಂಡಿತ ಒಳ್ಳೆ ತಂತ್ರವನ್ನ ಹೇಳಿದ್ದಾರೆ. ಖಂಡಿತ ಸಾಲ ಮಾಡ್ಕೊಂಡಿರೋದು ಸಾಲ ವಾಪಸ್ ಬರೋರು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಮೇ 1st ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಕ್ಷತ್ರನಡಿ 2 ಇರುತ್ತೆ ಅಂತ ಹೇಳಿದ್ದೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದೀನಿ, ಪ್ರತಿದಿನ ಕೂಡ ಹೇಳ್ತಾನೆ ಇರ್ತೀನಿ. ಹುಬ್ಳಿ March 24-25, ಮುಂಬೈ April 7-8, ಕುಶಲನಗರ April 21-22, ಬೆಂಗಳೂರು May 5-6 ಅಂತ ಹೇಳ್ತಾ ನಕ್ಷತ್ರನಡಿ 2 May 1 ಇರುತ್ತೆ. ವಾಸ್ತು ಬುಕ್ಕು ಹಾಗೂ ವಾಸ್ತು ಕಿಟ್ಟು ಉಚಿತವಾಗಿ ಕೊಡ್ತಾರೆ. ಆ ಒಂದು ಕ್ಲಾಸಸ್ಗೆ ಬಂದವ್ರಿಗೆ 7,000 ವರ್ತ್ ಇರುವಂಥದ್ದು ಉಚಿತವಾಗಿ ಕೊಡ್ತಾರೆ. ಆ್ಯಂಡ್ ನಾಳಿನ ಸಂಚಿಕೆಯಲ್ಲಿ ವೀಕ್ಷಕರೇ, ಅರುಂಧತಿ ನಕ್ಷತ್ರದ ಬಗ್ಗೆ ಖಂಡಿತ ಗುರಿ ತಿಳಿಸ್ಕೊಡ್ತಾರೆ. ಈ ಮದುವೆ ಟೈಮಲ್ಲೆಲ್ಲ ನಕ್ಷತ್ರ ತೋರಿಸ್ತಾರಲ್ವ, ಅದು ಯಾಕಾಗಿ ತೋರಿಸ್ತಾರೆ ಅಂತ ಖಂಡಿತ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ಖಂಡಿತ ನಾಳಿನ ಸಂಚಿಕೆ ನೋಡಿ ತುಂಬ ವಿಶೇಷವಾಗಿರುವಂಥದ್ದು ಅಂತ ಹೇಳ್ತಾ ಭೇಟಿ ಆಗ್ತೀನಿ ನಾಳೆ. ನೋಡ್ತಾರೆ ಕಸ್ತೂರಿ ವಾಹಿನಿ. ನಮಸ್ತೆ.